ಉನ್ನತ ಶಿಕ್ಷಣ ಸಚಿವ ಜಿಟಿ ದೇವೇಗೌಡ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ನಡುವಿನ ಗುದ್ದಾಟ ಇನ್ನೂ ಮುಂದುವರೆದಿದೆ ವಿಧಾನಸೌಧದಲ್ಲಿ ಮಾತನಾಡಿದ ಸಚಿವ ಜಿ ಟಿ ದೇವೇಗೌಡ ಸಿದ್ದರಾಮಯ್ಯ ಕೂಡ ಬಿಜೆಪಿ ಅವಧಿಯ ಸದಸ್ಯರ ನೇಮಕ ರದ್ದು ಮಾಡಿದ್ರು ಹೀಗಾಗಿ ಸಮ್ಮಿಶ್ರ ಸರ್ಕಾರದಲ್ಲಿ ನಾವು ಹೀಗೆ ಮಾಡ್ತಿದ್ದೀವಿ ಅಷ್ಟೇ ಅಂತ ಸಿದ್ದುಗೆ ಟಾಂಗ್ ನೀಡಿದ್ದಾರೆ ಇನ್ನು ಖಾಲಿ ಇರುವಂತಹ ವಿಶ್ವವಿದ್ಯಾಲಯಗಳ ಕುಲಪತಿ ಹುದ್ದೆ ನೇಮಕಾತಿ ಪ್ರಕ್ರಿಯೆ ಒಂದು ತಿಂಗಳ ಒಳಗೆ ಪ್ರಾರಂಭ ಮಾಡುವುದಾಗಿ ಅವರು ಹೇಳಿದರು ವಿಶ್ವವಿದ್ಯಾಲಯಗಳ ಮೂಲಭೂತ ಸೌಕರ್ಯ ಕುರಿತಾಗಿ ಆಗಸ್ಟ್ ಒಂದರಿಂದ ಮೂರರವರೆಗೆ ಎಲ್ಲಾ ವಿಶ್ವ ವಿದ್ಯಾಲಯಗಳ ಕುಲಪತಿ ಕುಲ ಸಚಿವರ ಸಭೆ ನಡೆಯುತ್ತೆ ಇನ್ನು ಸಭೆ ಬಳಿಕ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ತಿಳಿಸಿದ್ರು ಬಿಜೆಪಿ ಸರ್ಕಾರದ ಈಗ ನಮ್ಮಲ್ಲೇ ಈಗ ಸೆನೆಟ್ ಮೆಂಬರ್ಸ್ ಈ ಸೆನೆಟ್ ಮೆಂಬರ್ಸ್ ನಮ್ಮ ಬಹಳ ಜನ ಕೇಳಿದ್ರು ಏನು ವಿತಡಲ್ಲ ಅಂತ ಹೇಳಿ ಲಾಸ್ಟ್ ಟೈಮು ಹೊಸ ಸರ್ಕಾರ ಬಂದಾಗ ಸಿದ್ದರಾಮಯ್ಯವರೇ ಬಿ ಜೆ ಪಿ ಸರ್ಕಾರದಲ್ಲಿ ಆರು ತಿಂಗಳಾದವ್ರೂ ಕೂಡ ವಿತರಣ ಹೊಸ ಸರ್ಕಾರ ಬಂದಾಗ ಎಲ್ಲರೂ ಕೂಡ ವಿತರಣೆ ಮಾಡಿದ್ದಾರೆ ನಾವು ಅದೇ ರೀತಿ ವಿತರಣ ಮಾಡಿದ್ದೀವಿ ಸಮ್ಮಿಶ್ರ ಸರ್ಕಾರದಲ್ಲಿ ನಮ್ಮದೇನು ಅಂತೇಳಿದ್ರೆ ನಾವು ಆ ಸಿಂಡಿಕೇಟ್ ಮೆಂಬರುಗಳು ಕೂಡ ಅಟ್ಲೀಸ್ಟ್ ಅವ್ರಿಗೆ ಗೊತ್ತಿರ್ತಕ್ಕಂಥ ಎಕ್ಸ್ಪರ್ಟು ಎಜುಕೇಷನ್ನು ಅಲ್ಲಿ ಸಿಂಡಿಕೇಟ್ ಮೆಂಬರ್ ಆಗೋಕ್ಕೆ ಎಲಿಜಿಬಿಲಿಟಿ ಇರ್ತಕ್ಕಂಥವ್ರನ್ನ ಆಯ್ಕೆ ಮಾಡಿ ನಾವು ಕಳಿಸ್ಬೇಕು ಈಗ ನಾವು ಹಂಗೆ ಮಾಡ್ತಾ ಇಲ್ವಲ್ಲ ನಾವು ನಮ್ಮ ಪಕ್ಷದಲ್ಲಿ ಒಬ್ಬರನ್ನ ಹಾಕ್ಬಿಡೋದು ಕಾರಣ ನೀವೊಂದು ನಾವೊಂದು ಹಾಕ್ಬಿಡೋದು ಈ ಥರದ್ದು ಅದು ಆಗಿದ್ದಾವೆ ಯಾರೇ ಮಾಡಿದ್ರು ನಾವು ಇದ್ದಾವೆ ನಮ್ಮ ಸರ್ಕಾರ ಬಂದ ಮೇಲೆ ನಾವೊಂದು ಮಂತ್ರಿ ಆದಮೇಲೆ ಒಂದು ವಿ ಸಿಗಳ ನೇಮಕಾತಿ ಆಗಿಲ್ಲ ಯಾವುದೇ ಮೆಂಬರ್ ಕೂಡ ನೇಮಕಾತಿ ಆಗಿಲ್ಲ ಇದು ಅದಕ್ಕೋಸ್ಕರನೇ ಈಗ ಎಲ್ಲ ಯೂನಿವರ್ಸಿಟಿಗೆ ಎಲ್ಲೆಲ್ಲಿ ಖಾಲಿ ಇದ್ದಾವೆ ಅದನ್ನು ಮಾಡ್ತಕ್ಕಂಥ ಪ್ರೋಸೆಸ್ಸನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಎಲ್ಲ ಒಂದು ತಿಂಗಳಲ್ಲಿ ಮಾಡ್ತೀವಿ ನಮ್ಮ ಸರ್ಕಾರ ಬಂದಮೇಲೆ ನಾವೊಂದು ಮಂತ್ರಿ ಆದಮೇಲೆ ಒಂದು ವಿ ಸಿಗಳ ನೇಮಕಾತಿ ಆಗಿಲ್ಲ ಯಾವುದೇ ಮೆಂಬರು ಕೂಡ